हेलो फ्रेंड्स, स्वागत ना यूट्यूब चानल गे। सो नानू खुद मिडलूदी एंत मा मागाल बेसिगेगा गोता बिकॉज़ मल्पेटे अक्पेटे एक्सपेक्ट मिली तरह मल सिंत रेनकोट तरता बट ऐनूर्कन बर कर्कल मा वो मलने अदादले मा बु 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 सो सेफ्टी तटे गिटे हिडकंडे अदे नईटम्स सेफ अंत अंदी इन तुम दूर हूँ यहाँ मा अरे रोड तोर आर इत बट नान गोप्र हिडक शूट मिल बिकॉज गोप्रो वाटर प्रूफ इलाग्लू वाटर प्रूफ इला हन हन मा बर्ता है मैक हकली अब सैड कवर तरी सो इले जोर मा बता गोप्रो कवर मोदे इला कष्ट आगते पक् पक् कष्ट आगते। सो पुनः स्वल्प मा बीत अद्ते गोप्रद कवर तेदे। सो ಈ ಪ್ಲೇಸ್ ಎಲ್ಲರಿಗೂ ಗೊತ್ತೇ ಇದೆ, ಅದೇ ಹೊರನಾಡಿನ ರೋಡ್। ಸೋ ಎಲ್ಲರೂ ಇಲ್ಲಿ ಬಂದಿರ್ತೀರಾ, ನೋಡಿರ್ತೀರಾ, ಇಲ್ಲಿನ ನೇಚರ್ ಬ್ಯೂಟಿನ ಅನುಭವಿಸಿರ್ತೀರಾ। ಬಟ್ ನನಗೆ ಇದೊಂದರ ತವರು ಮನೆ ಇದ್ದಂಗೆ, ಯಾಕಂದ್ರೆ ತುಂಬಾ ಬೇಜಾರಾದಾಗ, ಸ್ಟ್ರೆಸ್ ಅನ್ಸಿದಾಗ, ಒಂದು ಬ್ರೇಕ್ ಬೇಕು ಅನ್ಸಿದಾಗ ನಾನು ಇಲ್ಲಿಗೆ ಬರ್ತಾ ಇರ್ತೇನೆ। ಹೊರನಾಡಲ್ಲಿ ಒಂದೆರಡು ದಿನ ಸ್ಟೇ ಆಗ್ತೇನೆ। ಸೋ ಇವತ್ತು ಕೂಡ ಬಂದಿದ್ದೇನೆ, ತುಂಬಾ ದಿನದಿಂದ ಅದೇ ಕೆಲಸ, ಅದೇ ಕ್ಲೈಂಟ್ಸ್, ಅದೇ ಮೇಲ್, ಅದೇ ಸ್ಯಾಲರಿ, ಅದೇ ಪ್ರಾಜೆಕ್ಟ್ಸ್ ನೋಡಿ ನೋಡಿ ಬೇಜಾರ್ ಹೊಡೆದೋಯ್ತು। ಸೋ ಒಂದು ಸಣ್ಣ ಬ್ರೇಕ್ ತಗೋಣ ಅಂತ ಬಂದೆ, ಬಟ್ ಈ ಬ್ರೇಕ್ ಮೇಜಾನ್ ಅನ್ಎಕ್ಸ್ಪೆಕ್ಟೆಡ್ ಬ್ರೇಕ್ ಆಗಿ ಹೋಯ್ತು। ಯಾಕಂದ್ರೆ ಈ ಒಂದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಮಳೆನ ಈ ತರ ಒಂದು ಗ್ರೀನ್ ಅನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಲ್ಲಿ। ಅವತ್ತು ಗ್ರೀನ್ ಇರುತ್ತೆ ಬಟ್ ಮಳೆಗಾಲ ತುಂಬಾ ಲೇಟಾಗಿ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಇಲ್ಲಿ ಆವಾಗಲೇ ಮಳೆಗಾಲ ಸ್ಟಾರ್ಟ್ ಆಗೇ ಬಿಟ್ಟಿದೆ। ಸೊ ನಾನು ರೈಡ್ ಹೇಗೆ ಸ್ಟಾರ್ಟ್ ಮಾಡ್ದೆ ಅನ್ನೋದು ನೋಡೋದಾದ್ರೆ ನೋಡಿ ನೀವು। ಸೊ ನೋಡಿದ್ರು ಅನ್ಕೊಳ್ತು ಇನಿಷಿಯಲ್ ಐಡಿಯಾ ಇದ್ದದ್ದು, ಫಸ್ಟ್ ನಾನು ಪ್ಲಾನ್ ಮಾಡಿದ್ದು ಹನ್ನೊಂದು ಹೋಗ್ಬೇಕಂತ, ಎಲ್ರಿಗೂ ಗೊತ್ತೇ ಇದೆ ಅದು ಆರು ವರ್ಷದಿಂದ ಕ್ಲೋಸ್ ಇತ್ತು, ಇತ್ತೀಚೆಗೆ ಒಂದು ಮೂರು ತಿಂಗಳ ಹಿಂದೆಯಿಂದ ಬಿಟ್ಟಿದ್ದಾರೆ। ನೀವು ಯಾರೆಲ್ಲ ನೋಡಿಲ್ಲ ಬೇಕಾದ್ರೆ ನೋಡ್ಬೋದು, ಇವಾಗ ಓಪನ್ ಆಗಿದೆ ಹನ್ನೊಂದು। ಸೊ 10-4 ತನಕ ಬಿಡ್ತಾರೆ, ಬೆಳಿಗ್ಗೆ 10 ಸಂಜೆ 4 ಗಂಟೆವರೆಗೆ। ಸೊ ಯಾರು ನನ್ನ ವಿಡಿಯೋಸ್ ಎಲ್ಲ ಬಿಗಿನಿಂಗ್ ಇಂದ ನೋಡ್ತಾ ಇದ್ದೀರೋ ಅವ್ರಿಗೆ ಗೊತ್ತೇ ಇದೆ ನನ್ನ ಫಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡಿದ್ದು ಇದೇ ಒಂದು ಸ್ಟ್ರೆಚ್ಚಿಂದಾನೆ। ಸೊ ಹೊರನಾಡು, ಅದಾದಮೇಲೆ ರಾಣಿಜರಿ, ಅದಕ್ಕೆಲ್ಲ ಆ ಪ್ಲೇಸಿಗೆ ಹೋಗೋದು ವಿಡಿಯೋ ಮಾಡಿದ್ದೆ। ಹೊರನಾಡಿಗೆ ಕುದುರೆ ಮುಖಕ್ಕೆ ಎಷ್ಟು ಸಲ ಬಂದಿದ್ದೇನೋ ನನಗೆ ಗೊತ್ತಿಲ್ಲ, ತುಂಬ ಸಲ ಬಂದಿದ್ದೇನೆ, ಆದರೆ
ಯಾವತ್ತು ನಾನು ಅದೇನು ಇವಾಗೆಲ್ಲ ಹಾಕ್ತಿದ್ದಾರೆ ಗೋಸ್ಟ್ ಟೌನ್ ಅದು ಟೌನ್ ಇದು ಟೌನ್ ಅಂತ ಅಲ್ಲಿ ಹೋಗ್ಲೇ ಇಲ್ಲ. ಸೊ ಇವಾಗ ಇವತ್ತು ಹೋಗ್ಲಿಕ್ಕೆ ಟ್ರೈ ಮಾಡ್ಬೇಕಂತಿದ್ದೆ. ಆಲ್ರೆಡಿ ಲೇಟ್ ಆಗಿದೆ, ಅಲ್ಲಿ ಹೆಂಗೆ ಬಿಡ್ತಾರೋ ಇಲ್ವೋ ಅಂತ ಗೊತ್ತಿಲ್ಲ. ಸೊ ಹೋಗೋಕೆ ಟ್ರೈ ಮಾಡ್ತೀನಿ. ಸೊ ಒಂದು ವಿಷಯ ನಾನು ಹೇಳಲಿಕ್ಕೆ ಇಷ್ಟಪಡೋದು ಏನಂದ್ರೆ, ಅದನ್ನ ಗೋಸ್ಟ್ ಟೌನ್ ಅಂತ ಪ್ಲೀಸ್ ಕರಿಬೇಡಿ. ಬಿಕಾಸ್ ಅದರದ್ದೇ ಆದ ಒಂದು ಇತಿಹಾಸ ಇದೆ ಆ ಪ್ಲೇಸ್ಗೆ. ಸುಮ್ಮನೆ ನಿಮ್ದು ಯೂಟ್ಯೂಬ್ ವ್ಯೂಸ್ಗೆಲ್ಲ ಆ ಥರ ಎಲ್ಲ ಕರಿಲಿಕ್ಕೆ ಹೋಗ್ಬೇಡಿ. ಬಂತು ಇದೆ ಅನ್ಸುತ್ತೆ, ಕೇಳೋಣ ಬಿಡ್ತಾರ ಅಂತ. ಸೊ ಒಂದು ಸ್ವಲ್ಪ ಒಳಗಡೆ ನೋಡಿ ಬರ್ಬೋದಾ? ಅಲ್ಲ ಹೀಗೆ ಒಂದು ಸ್ವಲ್ಪ ನೋಡಿ ಬರ್ತೀನಿ. ಅಲ್ಲ ತುಂಬ ಜನ ಹೋಗಿದ್ದಾರೆ ಸರ್, ನಾನು ನೋಡಿದ್ದೇನಲ್ಲ. ಸೊ ನಾನು ಇಲ್ಲಿ ಯಾಕೆ ಬಂದೆ ಅಂದರೆ, ಒಳಗೆ ಇಷ್ಟು ಯೂಟ್ಯೂಬರ್ಸನ್ನ, ಅದು ದೊಡ್ಡ ದೊಡ್ಡ ಯೂಟ್ಯೂಬರ್ಸನ್ನ ನೋಡಿದ್ದೇನೆ. ಈ ಒಂದು ಏರಿಯಾನ ಗೋಸ್ಟ್ ಟೌನ್ ಅಂತ ಕರೀತಾರೆ. ಬಟ್ ಪ್ಲೀಸ್ ಪ್ಲೀಸ್ ಹಾಗೆ ಕರಿಬೇಡಿ, ಬಿಕಾಸ್ ಈ ಪ್ಲೇಸ್ಗೆ ಇದ್ರದ್ದೇ ಆದ ಮಹತ್ವ ಇದೆ, ಇದ್ರದ್ದೇ ಆದ ಒಂದು ಇತಿಹಾಸ ಇದೆ. ಕುದುರೆಮುಖ ಆಸ್ಪತ್ರೆ ಅದು ಹಾಸ್ಪಿಟಲ್ ಆಯ್ತಾ? ಇದೆಲ್ಲ ಕ್ವಾರ್ಟರ್ಸ್, ಇಲ್ಲಿ ಬ್ಯಾಂಕ್ ಇದೆ ನೋಡಿ. ಇನ್ನೂ ಕೆಲವರೆಲ್ಲ ವಾಸ ಮಾಡ್ತಿದ್ದಾರೆ. ಏನು ವಾಸ ಮಾಡೋದಿಲ್ಲ ಅಂತಲ್ಲ, ಮಜೂರ್ ಸಂಘ ಅಲ್ಲಿ ನೋಡಿ, ಮಜೂರ್ ಸಂಘ ಬೇರೆ ಇದೆ. ಈ ಕುದುರೆಮುಖದ ಹಿನ್ನೆಲೆ ಏನು ಗೊತ್ತಾ? ನಾನು ಅವಾಗ ಒಂದ್ಸಲ ಓದಿದ್ದು ನಂಗೆ ನೆನಪು, ಇಲ್ಲಿ 1955-1960 ಟೈಮಲ್ಲಿ ಸಂಪತ್ ಅಯ್ಯಂಗಾರ್ ಅಂತ ಒಬ್ಬರು ಜಿಯೋಲಜಿಸ್ಟ್ ಇರ್ತಾರೆ. ಸೊ ಜಿಯೋಲಜಿಸ್ಟ್ ಅಂದರೆ ಗೊತ್ತೇ. ಬ್ಯಾಂಕ್ ನೋಡಿ, ಎಲ್ಲ ಕ್ಲೋಸ್ ಆಗಿದೆ ಬ್ಯಾಂಕ್ ಎಲ್ಲ. ಸಂಪತ್ ಅಯ್ಯಂಗಾರ್ ಅಂತ ಜಿಯೋಲಜಿಸ್ಟ್ ಇರ್ತಾರೆ. ಆ ಜಿಯೋಲಜಿಸ್ಟು ಒಂದ್ಸಲ ಮೈಸೂರು ಪ್ರಾಂತ್ಯಕ್ಕೆ ಮ್ಯಾಪ್ ಮಾಡಬೇಕಾಗಿ ಇಲ್ಲಿ ಬರ್ತಾರೆ. ಇವಾಗ ಕುದುರೆಮುಖದ ಮ್ಯಾಪ್ ಮಾಡಲಿಗೋಸ್ಕರ ಅಲ್ಲಿಂದ ಇಲ್ಲಿಗೆ ಕುದುರೆಯಲ್ಲಿ ಬರ್ತಾರೆ. ಸೊ ಅವರಿಗೆ ಒಂದು ಈ ಹಿಲ್ ರೀಜನ್ ಎಲ್ಲ ಏನಿದೆ ಅಲ್ಲಿ ಹೋಗುವಾಗ ಅವ್ರ ಕುದುರೆ ತುಂಬ ಸ್ಲೋ ಆಗಿ ಹೋಗುತ್ತೆ, ಬಿಕಾಸ್ ಕಷ್ಟಪಡುತ್ತೆ. ಅದು ಯಾಕಂತ ನೋಡಿದಾಗ ಅದರ ಕುದುರೆದ ಕಾಲು ಕೆಳಗೆ ಕುದುರೆದು ಪಾದ ಸವಿಬಾರ್ದಂತ ಒಂದು ಐರನ್ ಇದು ಇದು ಹಾಕ್ತಾರೆ ಆಯಿತಾ. ಅದು ಅಂಟ್ಕೊಂಡು ಹೋಗ್ತಾ ಇರುತ್ತೆ. ಸೊ ಅಂಟ್ಕೊಂಡು ಹೋದಾಗ ಅವ್ರಿಗೆ ಗೊತ್ತಾಗುತ್ತೆ ಇಲ್ಲಿ ತುಂಬ ಅಂದರೆ ಐರನ್ ಓರ್ಸ್ ಅಥವಾ ಏನು ಹೇಳ್ತೀವಿ ಅದಕ್ಕೆ ಕೆಲವುದೆಲ್ಲ ಮಿನರಲ್ಸ್ ಎಲ್ಲ ಇದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಸೊ ಮಿನರಲ್ಸ್ ಇದೆ ಅಂತ ಗೊತ್ತಾದಾಗ ಅವರು ರೆಕಮೆಂಡ್ ಮಾಡ್ತಾರೆ, ಅಂದರೆ ಮೈಸೂರು ಪ್ರಾಂತ್ಯಕ್ಕೆ ಇಲ್ಲಿ ಈ ಥರ ಐರನ್ ಓರ್ಸ್ ಎಲ್ಲ ಸಿಗುತ್ತೆ ಹಾಗೆ ಹೀಗೆ ಅಂತ. ಸೊ ಎಲ್ಲ ಸರ್ವೆ ಎಲ್ಲ ಮಾಡಿ ಆಮೇಲೆ ಅವರಿಂದನೇ ಈ KIOCL ಅಂತ ಇದೆಯಲ್ಲ, ಕುದುರೆಮುಖ ಐರನ್ ಓರ್ ಕಾರ್ಪೊರೇಷನ್ ಲಿಮಿಟೆಡ್ ಹುಟ್ಟಲಿಕ್ಕೆ ಕಾರಣನೇ ಸಂಪತ್ ಅಯ್ಯಂಗಾರ್ ಅವರು. ನಂತರ ಇಬ್ಬರು ಬರ್ತಾರೆ, ಅವ್ರ ಹೆಸರು ಏನಂದ್ರೆ ರಾಧಾಕೃಷ್ಣನ್ ಅಂತ, ಇನ್ನೊಂದು ರಾಮನ್ ಅಂತ. ನನಗೆ ಅಷ್ಟೊಂದು ನೆನಪಿಲ್ಲ, ಹಿಂದೆ ಓದಿದ್ ನಾನು. ಅವರಿಬ್ರು ಕೂಡ ಫುಲ್ ಇಲ್ಲಿಂದು ಸ್ಟಡಿ ಎಲ್ಲ ಮಾಡಿ ರೆಕಮೆಂಡ್ ಮಾಡ್ತಾರೆ. ಸೊ ರೆಕಮೆಂಡ್ ಮಾಡಿದ ನಂತರ ಇಲ್ಲಿ ಏನು ಐರನ್ ಓರ್ ಎಕ್ಸ್ಟ್ರಾಕ್ಷನ್ ಕಂಪ್ನಿ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಇನಿಷಿಯಲ್ ಆಗಿ ಕೆನಡದೊಂದು ಕಂಪ್ನಿ, ಹೆಸರು ಏನೋ ಇದು ನೋಡಿ, ಮಿಡ್ ಚಾಂಪ್. ಅದಾದಮೇಲೆ ಜಪಾನೀಸ್ ಕಂಪ್ನಿ ಎಲ್ಲ ಇನ್ವೆಸ್ಟ್ ಮಾಡ್ತಾರೆ ಆಯಿತಾ, MNC ಬ್ಯಾಂಕ್, ಕೆನರಾ ಬ್ಯಾಂಕ್. ಕಂಪ್ನಿ ಸ್ಟಾರ್ಟ್ ಆದಮೇಲೆ ನೀರು ಬೇಕಲ್ಲ. ಸೊ ನೀರಿಗೋಸ್ಕರ ಇಲ್ಲೊಂದು ಡ್ಯಾಮ್ ಕಟ್ತಾರೆ, ಲಕ್ಕಿ ಡ್ಯಾಮ್ ಅಂತ, ಎಲ್ಲರೂ ಕೇಳಿರ್ಬೋದು.
ಎಲ್ಲ ತೆಗ್ದಿದ್ದಾರೆ ಆಯಿತಾ. ಸೊ ಡ್ಯಾಮ್ ಕಟ್ಟಿದ ಮೇಲೆ ಎಲ್ಲ ಸರಾಗವಾಗಿ ನಡ್ಕೊಂಡು ಹೋಗುತ್ತೆ. ಎಲ್ಲಿ ತನಕ ಅಂದರೆ 2005 ತನಕ. ಅದಾದ್ಮೇಲೆ ಗೌರ್ಮೆಂಟ್ ಅಂಡರ್ಗೂ ಬರುತ್ತೆ ಇದು. 1968 1970 ಟೈಮಲ್ಲಿ ಗೌರ್ಮೆಂಟ್ ಅಂಡರ್ ಕೂಡ ಬರುತ್ತೆ. ಬಟ್ 2005 ಈ ಎನ್ ಜಿ ಒಗಳು ಇಲ್ಲಿ ಐರನ್ ಓರ್ ಎಕ್ಸ್ಟ್ರಾಕ್ಟ್ ಮಾಡೋದ್ರಿಂದ ಪರಿಸರಕ್ಕೆ ತುಂಬ ಹಾನಿ ಆಗುತ್ತೆ, ಪೊಲ್ಯೂಷನ್ ಆಗ್ತದೆ, ಆ ಥರ ಎಲ್ಲ ಹೇಳಿ ಸೊ ತುಂಬ ಪ್ರೆಷರ್ ಹಾಕ್ತಾರೆ ಗೌರ್ಮೆಂಟ್ಗೆ. ಸೊ 2005 2006 ಸುಪ್ರೀಂ ಕೋರ್ಟಿದು ಆರ್ಡರ್ ಬರುತ್ತೆ ಇಲ್ಲಿ ಯಾವುದು ಎಲ್ಲ ಬಂದ್ ಮಾಡಬೇಕಂತ, ಮೈನಿಂಗನ್ನು ಫುಲ್ ಕ್ಲೋಸ್ ಮಾಡಬೇಕಂತ. ಸೊ ಅಲ್ಲಿಂದ ಇಲ್ಲಿ ತನಕ ಈ ಊರಲ್ಲಿದೆಯಲ್ಲ, ನಿಯರ್ಲಿ ಒಂದೇ ಕಂಪ್ನಿಯಲ್ಲಿ 5,000 ಜನ ಕೆಲಸ ಮಾಡ್ತಿದ್ರು. 5,000 ಜನ ಕೆಲಸ ಮಾಡ್ತಿದ್ದವರು, ಇನ್ನು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಷ್ಟಿರ್ಬೋದು ಸ್ವಲ್ಪ ಥಿಂಕ್ ಮಾಡಿ ನೀವೇ. ಅಷ್ಟು ಜನ ಕೆಲಸ ಮಾಡ್ತಿದ್ರು, ಅವರಿಗೆ ಹಾಸ್ಪಿಟಲ್ಲು ಬ್ಯಾಂಕು ಎಲ್ಲದೂ ಇಲ್ಲೇ ಇತ್ತು ಎಲ್ಲ. ಸೊ ಅದು ಬಂದಾದಮೇಲೆ ಏನು ಮಾಡೋದು, ಅದು ಬಂದಾದಮೇಲೆ ಏನು ಮಾಡಲಿಕ್ಕಿಲ್ಲ. ಸೊ ಇಲ್ಲಿ ಅವ್ರ ಹೊಟ್ಟೆ ಪಡಗಿ ಇಲ್ಲಿಂದ ಹೋಗ್ತಾರೆ. ಸೊ ಅವತ್ತಿಂದ ಇದು ಖಾಲಿ ಬಿದ್ದಿದೆ ಅಷ್ಟೇ, ಅದು ಬಿಟ್ಟರೆ ಇದು ಗೋಸ್ಟ್ ಟೌನು ಅಲ್ಲ, ಭೂತದ ಮನೆಯೂ ಅಲ್ಲ. ಇವಾಗಲೂ ಜನ ಇದ್ದಾರೆ ಅಲ್ಲಿ ನೋಡಿ, ತುಂಬ ಜನಗಳೆಲ್ಲ ಇದ್ದಾರೆ. ಮುಂದೆ ಹೋಗ್ಬೋದಾ? ಅಲ್ಲ ಅದೇ ರೌಂಡಲ್ಲಿ ಏನೋ ಟೆಂಪಲ್ ಥರ ತೋರ್ತಾ ಇದೆ ಅಲ್ಲ, ಮುಂದೆ ಟೆಂಪಲ್ ಥರ ತೋರ್ತಾ ಇದೆ, ಅಲ್ಲಿ ಹೋಗ್ಬೋದಾ? ಹೌದಾ? ಏನು ಹೇಳಲ್ಲ ಅಲ್ಲಿ ಹೋದರೆ, ಇಲ್ಲಿ ಹೋದರೆ ನೋಡಿದ್ರಲ್ಲ, ಇವಾಗಲೂ ಕೂಡ ಜನರಿದ್ದಾರೆ, ಇವಾಗಲೂ ಜನ ವಾಸ ಮಾಡ್ತಿದ್ದಾರೆ. ಸುಮ್ಮನೆ ಅವ್ರ ವ್ಯೂಸಿಗೆ ಅವ್ರದ್ದು ಇದಕ್ಕೆಲ್ಲ ಗೋಸ್ಟ್ ಟೌನು ಭೂತ ಟೌನು ಎಲ್ಲ ಕರೀತಾರೆ. ಸೊ ಸುಮ್ಮನೆ ಕರಿಬೇಡಿ ಪ್ಲೀಸ್. ಇದ್ರದ್ದು ಇತಿಹಾಸ ನಿಮ್ಮೂರಿಗೆ ಇಲ್ಲ, ಆ ಥರದ ಇತಿಹಾಸ ಹೊಂದಿದೆ ಇದೆಲ್ಲ. ಅಷ್ಟು ಜನರಿದ್ರೆ ಇಲ್ಲಿ ಅಲ್ಲಿ ಮೇಲ್ಗಡೆ ಮಸ್ಜಿದ್ ಇದೆ, ಟೆಂಪಲ್ ಇದೆ, ಎಲ್ಲದೂ ಇದೆ ಆಯ್ತಾ. ವಾವ್, ಆವಾಗಲೇ ಈ ಥರ ಕಟ್ಟಿರಬೇಕಂದ್ರೆ ಸ್ವಲ್ಪ ಥಿಂಕ್ ಮಾಡಿ ನೀವು, ಯಾವ ಥರ ಇತ್ತು ಅಂತ. ಇಲ್ಲೇ ಎಲ್ಲ ತೋರ್ದಂಗೆ ಆಯ್ತಪ್ಪ, ಇದೆಲ್ಲ ಕ್ವಾರ್ಟರ್ಸ್. ನೋಡಿ ಮಸೀದಿ ಕೂಡ ಇದೆ ಇಲ್ಲಿ, ಅಲ್ಲೂ ಜನ ಇದ್ದಾರೆ. ಅಮ್ಮ ಅಲ್ಲಿ ನೋಡ್ಬೋದಾ? ನೋಡ್ಬೋದಾ? ಏನು ಪ್ರಾಬ್ಲಮ್ ಇಲ್ಲಲ್ಲ ನೋಡಿ, ಇವತ್ತು ಕೂಡ ಜನ ಇದ್ದಾರೆ. ಸುಮ್ಮನೆ ಯಾಕೆ ಸರ್ ಹಂಗೆ ಕರಿತೀರಾ? ಆ ಟೈಮಲ್ಲಿ ಕಟ್ಟಿದ ಮಸ್ಜಿದ್ ಇದು ಕುದುರೆ ಮುಖದ ಕಾಡೊಳಗೆ. ಓ ಪೇರಲೆ ಹಣ್ಣು ಚೇತಕ್ ಇದೆ ಗಡು, ಚೇತಕ್ ಬೇರೆ ಇದೆ. ಶೂ ತೆಗ್ದುಬಿಟ್ಟು ಹೋಗೋಣ. ಹೋದ್ರ ಒಂದು ಹಣ್ಣು ತಗೊಳ್ಳ, ಹಾಂ ಒಂದು ಆಯ್ತಾ? ಇಲ್ಲೊಂದು ದೇವಸ್ಥಾನ ತೋರ್ತಿತ್ತಲ್ಲ ಅದೆಲ್ಲಿ? ಅದು ಹೋಗ್ಲಿಕ್ಕೆ ಆಗೋದಿಲ್ಲ. ಹೌದಾ? ನೀವು ಶಾಲೆಗೆಲ್ಲ ಹೋಗಲ್ಲ? ಎಲ್ಲಿ ಶಾಲೆ? ಶಾಲೆಯಲ್ಲಿ. ಬಾಯ್, ಥ್ಯಾಂಕ್ಸ್. ಆ ಸೊ ನೋಡಿದ್ರಲ್ಲ ಮುಸ್ಲಿಮ್ಸಿಗೆ ಮಸ್ಜಿದ್ ಇದೆ,
ಹಿಂದೂಗಳಿಗೆ ಟೆಂಪಲ್ಲು ಕಟ್ಟಿದ್ದಾರೆ, ಕ್ರಿಶ್ಚಿಯನ್ಸಿಗೆ ಚರ್ಚ್ ಇದೆ, ಎಲ್ಲದೂ ಇದೆ. ಇವಾಗಲೂ ಜನ ಇದ್ದಾರೆ ಸ್ವಲ್ಪ, ಮೊದಲಿದ್ದಂಗಿಲ್ಲ ಬಿಟ್ಟರೆ. ಇದು ಗೋಸ್ಟ್ ಟೌನ್ ಅಲ್ಲ ಸರ್, ಆಯಿತಾ? ಯಾರ್ಯಾರು ಯೂಟ್ಯೂಬರ್ಸ್ ತಮ್ಮ ವ್ಯೂಸ್ಗಳಿಗೆ ಸುಳ್ಳು ಸುಳ್ಳು ಹೇಳ್ತಿರಲ್ಲ, ಆ ಥರ ಮಾಡಬೇಡಿ ಆಯಿತಾ. ಅದೆಲ್ಲ ಕ್ವಾರ್ಟರ್ಸು, ಸಮುದಾಯ ಭವನ, ಬ್ಯಾಂಕು, ಹಾಸ್ಪಿಟಲ್ಲು, ಪಾರ್ಕು, ಎಲ್ಲದೂ ಇದೆ ಇಲ್ಲಿ, ಎಲ್ಲದೂ ಇದೆ. ಇದು ಪಾರ್ಕ್ ಅನಿಸುತ್ತೆ ಮೇ ಬಿ. ಹೆಂಗಿದೆ ಗುರು ಅಲ್ಲಿ ನೋಡಿ, ಕಾರಂಜಿ ಎಲ್ಲ ಇದೆ ಅದರೊಳಗೆ. ತೋರಲ್ಲ ಇಲ್ಲಿಂದ, ಬಟ್ ಅಲ್ಲಿದೆ. ಕ್ವಾರ್ಟರ್ಸ್ ಎಲ್ಲ ಹಳುವಿದ್ದಿದೆ. ಎದುರುವಂಥದ್ದು ಏನಿದೆ ಗುರು? ಮುಂದೇನಿಲ್ಲ, ರೋಡ್ ಎಂಡ್. ಅಲ್ಲೊಂದು ದೇವಸ್ಥಾನ ಇದೆ ನೋಡಿ, ಕ್ಯಾಂಟೀನ್ ಬೇರೆ ಇತ್ತು ಮುಂಚೆ. ಬಸ್ ವೇಳಾಪಟ್ಟಿ ನೋಡಿ, ಬಸ್ ಎಲ್ಲ ಇಷ್ಟಿಷ್ಟು ಗಂಟೆಗೆ ಬರುತ್ತಂತ ಎಲ್ಲ ಹಾಕಿದ್ದಾರೆ. ಬಸ್ ಸ್ಟ್ಯಾಂಡ್ ಇದು. ಇದನ್ನೆಲ್ಲ ನೋಡ್ತಿದ್ರೆ ನನಗೆ ಏನನ್ಸುತ್ತೆ ಗೊತ್ತಾ? ಟು ಬಿ ಫ್ರ್ಯಾಂಕ್ಲಿ, ಈ ಫಿಲ್ಮಲ್ಲೆಲ್ಲ ಓಲ್ಡ್ ಕಾಲದ್ದೆಲ್ಲ ಅದರದ್ದು ವಿಜೃಂಭಣೆ, ಗತವೈಭವ ಎಲ್ಲ ನಾವು ನೋಡ್ತಿತ್ತಲ್ಲ, ಕಣ್ಮುಂದೆ ಬಂದಾಗಿದೆ ಇದನ್ನೆಲ್ಲ ನೋಡ್ತಾ ಇದ್ರೆ. ಸಾವಿರದ ಒಂಬೈನೂರ 1965-70 ಅದರ ಅಂಥ ಕಾಲದಲ್ಲೇ ಈ ಥರ ಇರಬೇಕಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವೇ. ಸುಮ್ಮನೆ ಬಾಯಿ ಬಂದದೆಲ್ಲ ಹೇಳೋದಲ್ಲ. ಸೊ ಮೊನ್ನೆ ಯಾರು ನನಗೆ ಮೆಸೇಜ್ ಮಾಡಿದರು, ನಿಮಗೆ ಸಿಗೋದೆ 100 ವ್ಯೂಸು, ಯಾಕೆ ಈ ವಿಡಿಯೋ ಮಾಡೋದು, ಉಸಾಗರಿ ಅಲ್ಲ ಅಂತ. ಸೊ ನಾನು ನನ್ನ ವಾಟ್ಸಪ್ಪಲ್ಲೆಲ್ಲ ಶೇರ್ ಮಾಡಿದ್ದೆ, ಅವರಿಗೆ ಗೊತ್ತಾಗಿರ್ಬೋದು ಅಂತ ಅಂದ್ಕೊಳ್ತೇನೆ. ಆದರೂ ಆ ಥರದ ಮೆಂಟಾಲಿಟಿ ಅವರು ತುಂಬ ಜನ ಇರ್ತಾರೆ. ಸೊ ಅಂಥವ್ರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡೋದು ಏನಂದರೆ, ಪರವಾಗಿಲ್ಲ ರೀ, 100 ನನಗೆ, ನನ್ನನ್ನು ಬಿಟ್ಟು ಇನ್ನೊಬ್ಬರು ನೋಡಿದ್ರು ಸಾಕು. ಸೊ ನಾನು ಇವಾಗ ವಿಡಿಯೋ ಮಾಡ್ತಾ ಇರಬಹುದು, ಆದರೆ ಟ್ರಾವೆಲಿಂಗ್ ಸ್ಟಾರ್ಟ್ ಮಾಡಿ ನಾ 10 ಆಗಿದೆ. ಇವಾಗ ನಾನು ವಿಡಿಯೋ ಮಾಡ್ತಿರುವುದು ಅರ್ನಿಂಗಿಗೋಸ್ಕರ, ಅಥವಾ ಕಾಸು ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಅದು ಏನೂ ಇಲ್ಲ. ನನಗೆ ಇರೋ ಕೆಲಸನೇ ನಾನು ನೆಟ್ಟಾಗಿ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ ಸಾಕು ನನಗೆ. ಸೊ ಇದೆಲ್ಲ ಒಂದು ನೆನಪುಗಳು, ಆ ನೆನಪುಗಳನ್ನು ಹೇಗೆ ಬಿಟ್ಕೊಡ್ದು ಅದನ್ನು ಉಳಿಸ್ಕೊಳ್ಳೋದು ನನ್ನ ಕನಸು. ಮುಂದೆ ಎಲ್ಲಾದರೂ ನಾನು ನೋಡ್ತೀನಿ ಯಾರು ನೋಡಿದೆ ಇದ್ರು, ಯಾಕಂದರೆ ಹಾಂ ನಾನು ಈ ಕಡೆ ಹೋಗಿದ್ದೆ. ಸೊ ಹೊರನಾಡು ಹೋಗುವಾಗ ಈ ಥರ ಮಳೆ ಬಂತು, ಹೆಂಗೆ ನೆನೆದೆ, ಯಾವ ಥರ ಹೋದೆ, ಅದೆಲ್ಲ ಒಂದು ನೆನಪು ಕಟ್ಟಿ ಇದಕ್ಕೆ ಯೂಟ್ಯೂಬ್ ಹೆಲ್ಪ್ ಮಾಡುತ್ತೆ. ಇನ್ನೊಬ್ಬ ಕೇಳ್ತಾನೆ, ಮಗ ಯೂಟ್ಯೂಬಲ್ಲಿ ಎಷ್ಟು ಕಾಸು ಬರುತ್ತೆ ಮಗ, ಬೇಜಾರು ಮನೆ ಮಾಡ್ತಿದ್ದೆ ಅಂತ. ಏನು ಹೇಳಿ ಗುರು ಅವ್ರಿಗೆಲ್ಲ, ದೇವರೇ ಹೌದು ಮಗ, ಬೇಜಾರು ಹಣ ಮಾಡ್ತಿದ್ದೀನಿ, ಇಟ್ಕೊಳಕ್ಕೆ ಬ್ಯಾಂಕ್ನವರೆ ಆಗಲ್ಲ ಅಂತಿದ್ದಾರೆ ಅಷ್ಟು. ಯೂಟ್ಯೂಬ್ ವೀಡಿಯೋಸಿಂದ ಹಣ ಬರಲ್ಲ ಅಂತ ನಾನು ಹೇಳಲ್ಲ, ಆದರೆ ನನಗೆ ಬರಲ್ಲ. ಬರಬೇಕಾದ್ರೆ ಇನ್ನೊಂದು 5-10 ವರ್ಷ ಹೋಗ್ಬೇಕಾ ಹೇಳಿ, ಬಿಕಾಸ್ ಅಷ್ಟು ಸುಲಭ ಇಲ್ಲ ಯೂಟ್ಯೂಬಲ್ಲಿ ಹಣ ಮಾಡೋದು. 1,000, 2,000, 5,000 ವ್ಯೂಸಿಂದೆಲ್ಲ ಬರಲ್ಲ ಯೂಟ್ಯೂಬಿಂದ ಮನಿ. ನೀವು ಯೂಟ್ಯೂಬನ್ನು ಮನಿಗೋಸ್ಕರ ಯೂಸ್ ಮಾಡ್ತಿದ್ದೀರಾ ಅಂದರೆ ನಿಮ್ಗೆ ತುಂಬ ಕಷ್ಟ. ಅದು ನಿಮ್ಮ ಹಾಬಿಯಾಗಿ ತಗೊಳ್ಳಿ, ಒಂದಲ್ಲ ಒಂದಿನ ನೀವು ಪಡೋ ಪರಿಶ್ರಮಕ್ಕೆ ದೇವರು ತಥಾಸ್ತು ಅಂದ್ಬಿಟ್ರೆ ಯೂಟ್ಯೂಬಿಂದ ಹಣ ಎಲ್ಲದೂ ಬರುತ್ತೆ. ಸೊ ಅದನ್ನು ಕಾಯ್ತಾ ಕೂತ್ಕೊಳ್ಬೇಡಿ, ಇನ್ನು ಬೇರೆಯವರು ಏನು ಮಾಡ್ತಿದ್ದಾರೆ ಅದನ್ನು ಕಾಲೆಳಿಲಿಕ್ಕೆ ಹೋಗಬೇಡಿ, ಆದರೆ ಸಪೋರ್ಟ್ ಮಾಡಿ, ಆಗದಿದ್ರೆ ಬಿಟ್ಟುಬಿಡಿ. ಆಗಲ್ವಾ, ವಿಡಿಯೋಸೇ ನೋಡಬೇಡಿ, ಸಬ್ಸ್ಕ್ರೈಬು ಮಾಡಬೇಡಿ. ಸೊ ಅದನ್ನು ಬಿಟ್ಕೊಂಡು ಅವರನ್ನು ಡಿಮೋಟಿವೇಟ್ ಮಾಡೋದು, ಬೆಳೆದಿರೋದು ಹೇಳೋದು, ಕೆಟ್ಟ ಕಮೆಂಟ್ಸ್ ಹಾಕೋದು ಅದೆಲ್ಲ ಮಾಡಬೇಡಿ. ನಾನಂತೂ ಸಾಯೋ ತನಕ ಟ್ರಾವೆಲ್ ಮಾಡ್ತಾ ಇರ್ತೀನಿ, ನನ್ನ ಕೈಯಲ್ಲಿ ಆಗೋ ತನಕ ವಿಡಿಯೋ ಮಾಡ್ತಾ ಇರ್ತೀನಿ. ಅದು 1 ಆಗಲಿ, 10 ಆಗಲಿ, 1,000 ಆಗಲಿ, 1,000,000 ಆಗಲಿ, ಎಷ್ಟು ಬೇಕಾದರೂ ಆಗಲಿ,
ಯಾರು ಅವ್ರು ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ವಿಡಿಯೋ ಮಾಡಿದಾಗೆಲ್ಲ ಶೇರ್ ಮಾಡ್ತೀರಾ, ನಿಮ್ಮ ಫ್ರೆಂಡ್ಸು ನಿಮ್ಮ ರಿಲೇಟಿವ್ ನಿಮ್ಮ ಗುರ್ತೇ ಇದ್ದವ್ರದ್ದು ವಿಡಿಯೋಸ್ ಹಾಕಿದಾಗ ನೀವು ಶೇರ್ ಮಾಡಲ್ಲ, ಬಿಕಾಸ್ ಡಿಗ್ನಿಟಿ ಮಗ. ನಮ್ಮಂಥ ವಿಡಿಯೋ ಶೇರ್ ಮಾಡಿದ್ರೆ ನಿಮ್ಮ ಡಿಗ್ನಿಟಿ ಕಮ್ಮಿ ಆಗುತ್ತೆ, ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಸೊ ಈ ಪ್ಲೇಸ್ ನಿಮಗೆಲ್ಲ ಗೊತ್ತೇ ಇದೆ, ಇದು ಸಂಸೆ, ಒನ್ ಆಫ್ ದ ಫೇಮಸ್ ಪ್ಲೇಸ್ ಇಲ್ಲಿ. ಸೊ ಇಲ್ಲಿ ಬಂದು ಟೀ ಶರ್ಟ್ ಚೇಂಜ್ ಮಾಡಿದೆ, ಅದರಲ್ಲಂತೂ ನಿಲ್ಲಕ್ಕೆ ಆಗ್ತಿರಲಿಲ್ಲ ಬಿಕಾಸ್ ಸಿಕ್ಕಾಪಟ್ಟೆ ಚಳಿ ಆಗ್ತಿತ್ತು. ಸೊ ಟೀ ಶರ್ಟ್ ಎಲ್ಲ ಚೇಂಜ್ ಮಾಡಿದೆ. ಇಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತಿದ್ದು ಇಲ್ಲಿಂದ ನೆಕ್ಸ್ಟ್ ಕಳಸ ಹೊರನಾಡು ಹೋಗಿ ಅಲ್ಲಿ ಸ್ಟೇ ಆಗ್ತೇನೆ. ಸೊ ನೆಕ್ಸ್ಟ್ ವಿಡಿಯೋ ಅಂತೂ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಗುಹೆ ಇದೆ ಅಂತ ಹೇಳಿದ್ರು ಬಟ್ ಗುಹೆನೇ ತೋರ್ತಾ ಇಲ್ಲ, ಕರೆಂಟ್ ಎಲ್ಲ ಇದು ಮಾಡ್ತಿದ್ದಾರೆ. ಇಲ್ಲೂ ಒಬ್ರು ಇಲ್ಲಿ ಒಂದು ಫ್ಯಾಮಿಲಿ ಗುಹೆ ಒಳಗೆ ಇರ್ತಾರೆ ಅಂತ.